ಒಂದಿಷ್ಟು ಜನ ಇದ್ದಾರೆ ನೋಡೋಣ. ಆಟೋ ಸ್ಟ್ಯಾಂಡ್ ಹತ್ರ ಹೋಗೋಣ ಬನ್ನಿ. ಸರ್ ನಮಸ್ತೆ. ಏನ್ ಸರ್ ಚಾಮರಾಜಪೇಟೆಯಲ್ಲಿ ಏನಾಗುತ್ತೆ ಸಲ ಯಾರು ಗೆಲ್ತಾರೆ? ಜಮೀರ್ ಗೆಲ್ತಾರೆ. ಜಮೀರ್ ಗೆಲ್ತಾರ? ಸಿದ್ದರಾಮಯ್ಯ ಅವ್ರು ನಿಲ್ತೀನಿ ಅಂತಂದ್ರೆ ಜಮೀರ್ ಬಿಟ್ಕೊಡ್ತಾರ? ಬಿಟ್ಕೊಡ್ತಾರೆ. ಏನ್ ಇರ್ಬೋದು ಅದು ಅವ್ರದ್ದು ನಮ್ಗೆ ಗೊತ್ತಾಗಲ್ಲ ಸರ್ ಏನ್ ಮಾಡ್ತಾರೆ ಅಂತ. ನಿಂತ್ರೆ ಹೆಂಗಿರುತ್ತೆ ಸಿದ್ದರಾಮಯ್ಯ ಅವರು? ಒಳ್ಳೇದು ಸರ್. ಕಾಂಗ್ರೆಸ್ ಬಂದ್ರೆ ತುಂಬಾ ಒಳ್ಳೇದು ಸರ್. ತುಂಬಾ ತೊಂದರೆ ಐತೆ ಸರ್, ಬಹಳ ತೊಂದರೆ ಐತೆ. ಬೆಲೆಗಳು ಜಾಸ್ತಿ, ಬಿಸ್ನೆಸ್ ಗಳು ಹೋಯ್ತು, ಬಹಳ ತೊಂದರೆ ಇದೆ ಸರ್. ಹೇಳ್ಕೊಳ್ಳೋದು ಏನದು, ಬಹಳ ತೊಂದರೆ ಐತೆ. ಸಿದ್ದರಾಮಯ್ಯ ಅವರು ಬಂದ್ರೆ ಗೆಲ್ತಾರೆ? ಇಲ್ಲಿ ಗೆಲ್ಬೋದು ಸರ್. ಅದೇನು ಫೈಟ್ ಯಾರು ಕೊಡ್ತಾರೆ ಇಲ್ಲಿ ಕಾಂಗ್ರೆಸ್ ನವರಿಗೆ? ಬಿಜೆಪಿನ ಜೆಡಿಎಸ್? ಬಿಜೆಪಿ ಕೊಡ್ಬೋದು. ಬಿಜೆಪಿ ಕೊಡ್ಬೋದ? ಜೆಡಿಎಸ್ ಅಷ್ಟೇ. ಅವರೆಲ್ಲ ಏನ್ ಇಲ್ಲಿಲ್ಲ ಸರ್. ಇಲ್ಲಿ ಜಮೀರ್ಗೆ ಬಿಟ್ಟು ಯಾರಿಗೂ ಕೊಡಲ್ಲ ಸರ್. ಎಲ್ಲ ಕ್ಯಾಶ್ ಅವ್ರಿಗೆ ಮಾಡ್ತಾರ ಅವರು. ಅಂತ ಕರ್ನಾಟಕನಲ್ಲಿ ನಾವು ಯಾವತ್ತೂ ನೋಡಿಲ್ಲ ಅಂತ ಎಂಎಲ್ಎ ನಮ್ಮ ಸರ್ವಿಸ್ನಲ್ಲಿ. ರಾತ್ರಿ 3 ಗಂಟೆಗೆ ಹೇಳಿ ಸರ್, ಗುಡ್ಸ್ ಅವರು ಚಪ್ಪಲಿ ಒಲಿಯವ್ರು ಕರೆದ್ರೂ ಬರ್ತಾರ ಸರ್? ನಮ್ಮ ಬೆಂಗಳೂರಿನಲ್ಲಿ ಯಾವ ಕೆಲಸಕ್ಕೂ ಬರಲ್ಲ, ಮಾಡಲ್ಲ ಅಂತ ವಿದ್ಯಾನೇ ಇಲ್ಲ. ಇಲ್ಲ ಇಲ್ಲ, ಎಲ್ಲ ಮಾಡ್ತಾರೆ. ರಾತ್ರಿ 3 ಗಂಟೆಗೆ ಹೇಳಿ ಸರ್, ಅವ್ರ ಮನೆ ನಾವು 2 ಮಕ್ಕಳಿಗೆ ಸಾಕಕ್ಕೆ ಉಲ್ಟಾ ಪಲ್ಟಾ ಆಗ್ಬಿಡ್ತೀವಿ. ಅವ್ರ ಪಾಕೆಟ್ನಲ್ಲಿ ಚಾಮರಾಜಪೇಟೆನಲ್ಲಿ ಯಾರಿಗೆ ಏನು ತೊಂದರೆ ಇದ್ರೂ ಆಗಲ್ಲ ಅಂತ ಅವ್ರ ಬಾಯಿನಲ್ಲಿ ಬರಲ್ಲ ಸರ್. ಸೊ ಅದಕ್ಕೆ ಅವ್ರು ಗೆಲ್ತಾರೆ? ಗೆಲ್ತಾರೆ ಸರ್. ಯಾಕೆ ಗೆಲ್ಲಲ್ಲ ಸರ್? ಒಳ್ಳೆಯವ್ರು ಇದ್ರೆ ಗೆಲ್ಲಬೇಕು. ಓಕೆ ಓಕೆ, ಇಲ್ಲೊಬ್ರು ಇದ್ದಾರೆ ಸರ್. ನಮಸ್ತೆ. ಯಾರು ಗೆಲ್ತಾರೆ ಚಾಮರಾಜಪೇಟೆಯಲ್ಲಿ? ಇಲ್ಲಿ ಜಮೀರ್ ಅಹ್ಮದ್ ವಿನ್ನು. ಹೌದಾ? 100% ಈಗ ಅವರ ಗುರು ಸಿದ್ದರಾಮಯ್ಯ ಅವ್ರು ನಿಲ್ತೀನಿ ಅಂದ್ರೆ ಅವರು ಇರತ್ತೆ, ಅವ್ರಿಗಂತೂ ಸಪೋರ್ಟ್ ಇರತ್ತೆ ಅಲ್ವಾ? ಅವ್ರ ಗುರು ಅವ್ರು ಬಿಟ್ಕೊಡ್ತಾರ ಅಂತೀರಾ? ಯಾರು ಬಿಡಲ್ಲ ಅವ್ರಿಗೆ. ಅಲ್ಲ ಬಿಟ್ಕೊಡ್ತಾರ ಜಮೀರ್ ಕ್ಷೇತ್ರ ಅವ್ರಿಗೆ ಅಂದ್ರೆ ಬಿಟ್ಕೊಡತ್ತೆ. ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಕೊಡ್ತಾರೆ? ಬಿಟ್ಕೊಡತ್ತೆ. ಸೊ ಗೆಲ್ತಾರ ಸಿದ್ದರಾಮಯ್ಯ ಅವರು? ಕಿಂಗ್ ಅವರು. ಅವರ ಇಲ್ಲಿ ವಿನ್ನು. ಕಾಂಗ್ರೆಸ್ ಗೆ ಫೈಟ್ ಕೊಡೋರು ಯಾರು ಇಲ್ಲಿ? ಜೆಡಿಎಸ್? ಯಾರು ಬರಲ್ಲ. ಅಲ್ಲ ಫೈಟ್ ಕೊಡೋರು ಯಾರು? ಯಾರು ಫೈಟ್ ಕೊಡಲ್ಲ. ಯಾರು ಕೊಡದೇ ಇಲ್ಲ? ಕೊಡದೇ ಇಲ್ಲ. ಅವರು 100% ವಿನ್ನು. ಒನ್ ಸೈಡ್ ಮ್ಯಾಚ್. ಓಕೆ ಸರ್. ನಮಸ್ತೆ ಸರ್. ಏನಾಗುತ್ತೆ ಚಾಮರಾಜಪೇಟೆಯಲ್ಲಿ, ಯಾರು ಗೆಲ್ತಾರೆ? ಇಮ್ರಾನ್ ಪಾಷಾ. ಇಮ್ರಾನ್ ಪಾಷಾ ಅವರು? ಜಮೀರ್ ಅವರು? ಜಮೀರ್ ಅವರು ಬರ್ತಾರೆ. ಜಮೀರ್ ಅವರು ಇಮ್ರಾನ್ ಪಾಷಾ ಇರುತ್ತೆ ಇಲ್ಲಿ. ಇರುತ್ತೆ ಪಕ್ಕಾ 100%. ಈಗ ಸಿದ್ದರಾಮಯ್ಯ ಅವ್ರು ನಿಲ್ತೀನಿ ಅಂದ್ರೆ ಜಮೀರ್ ಅವ್ರು ಬಿಟ್ಕೊಡ್ತಾರ? ನಿಮ್ಗೆ ಅದನ್ನು ಗೊತ್ತಿಲ್ಲ. ಎಲ್ಲಿ ಮೊಹಲ್ನಲ್ಲಿ ಇಮ್ರಾನ್ ಪಾಷಾ ಇದ್ದಿದ್ದು ಇಲ್ಲಿ. ಸಿದ್ದರಾಮಯ್ಯ ಅವ್ರು ನಿಂತರೆ ಹೆಂಗಿರುತ್ತೆ ಇಲ್ಲಿ ಫೈಟು? ನಮ್ಮ ಮೊಹಲ್ ಇದು ಸಿಟಿ ಚಾಮರಾಜಪೇಟೆನಲ್ಲಿ ಇಮ್ರಾನ್ ಪಾಷಾ. ಇಮ್ರಾನ್ ಪಾಷಾ ನೀವು ಅಷ್ಟೇ ಫಿಕ್ಸ್? ಫಿಕ್ಸ್. ಓಕೆ ಸರ್. ನಮಸ್ತೆ. ಏನು ಫೈಟ್ ಆಗುತ್ತೆ ಇಲ್ಲಿ? ಈ ಸತಿ ಸಿದ್ದರಾಮಯ್ಯ ಬರ್ಬೇಕು ಸರ್ ಇಲ್ಲಿ. ಇಲ್ಲಿ ಚಾಮರಾಜಪೇಟೆಯಲ್ಲಿ ನಿಲ್ತೀನಿ ಅನ್ನೋದಾದ್ರೆ ಜಮೀರ್ ಬಿ, ಜಮೀರ್ ಬಿ, ಜಮೀರ್ ಬಿಟ್ಕೊಡ್ತಾರ ಕ್ಷೇತ್ರನ? ಬಿಟ್ಕೊಡ್ಬೋದು. ಬಿಟ್ಕೊಡ್ಬೋದು. ಯಾರಿಗೆ ಚಾನ್ಸ್ ಇದೆ ಚಾಮರಾಜಪೇಟೆಯಲ್ಲಿ ಜಾಸ್ತಿ? ಈ ತತಿ ಜಮೀರ್ ಬಿಗೆ ಚಾನ್ಸ್ ಇದೆ. ಜಮೀರ್ ಅವ್ರಿಗೆ ಜಾಸ್ತಿ ಚಾನ್ಸ್ ಇದೆ. ಯಾರು ಫೈಟ್ ಕೊಡ್ಬೋದು, ಜೆ ಡಿ ಎಸ್ ಬಿ ಜೆ ಪಿನ? ಹೇಳೋಕ್ಕಾಗಲ್ಲ ಸರ್ ಅದು. ಹೇಳೋಕ್ಕಾಗಲ್ವ? ನಮಸ್ತೆ ಸರ್. ಏನಾಗುತ್ತೆ ಈ ಸಲ? ನಾನು ಮಾತಾಡಲ್ಲ. ಓಟ್ ಹಾಕ್ತೀರ ತಾನೆ? ಓಟ್ ಹಾಕ್ತೀನಿ ನಾವು. ಮತ್ತೆ ಏನು ನೋಡಿ ಓಟ್ ಹಾಕ್ತೀರಿ ಹೇಳಿ? ನಾವು ಕಾಂಗ್ರೆಸ್. ನೀವು ಕಾಂಗ್ರೆಸ್? ಈಗ ಸಿದ್ದರಾಮಯ್ಯ ಅವ್ರು ಬಂದ್ರೆ ಹೆಂಗಿರುತ್ತೆ ಇಲ್ಲಿ? ಸಿದ್ದರಾಮಯ್ಯ ಬೇಡ ಸರ್, ಜಮೀರ ಇರಲಿ. ಇಲ್ಲ, ಅವರೇ ಕರೆಕ್ಟ್ ನಮ್ಗೆ. ಎಲ್ಲ ಸಿದ್ದರಾಮಯ್ಯ ಅವ್ರು ಬೇಡವಾ ಇಲ್ಲಿ? ಬೇಡ ಸರ್, ಅವ್ರು ಬೇಡಕರ ಇರಲಿ. ನಮ್ಗೆ ಗುರುಗೋಸ್ಕರ ಶಿಷ್ಯ ಬಿಟ್ಕೊಡಲ್ವ? ಇಲ್ಲ, ನಮ್ಗೆ ಜಮೀರ್ ಅಹ್ಮದ್ ಬೇಕು ಸರ್ ಅಷ್ಟೇ. ಜಮೀರೇ ಬೇಕು, ಬೇರೆ ಯಾರು ಬೇಡ. ಬೇರೆ ಯಾರು ಬೇಡ, ಕಾಂಗ್ರೆಸ್ ಬಂದ್ರೆ ಸಾಕು ನಮ್ಗೆ. ಎಲ್ಲ ಅಷ್ಟೇ. ಓಕೆ ರೈಟ್. ಸೊ ಇಲ್ಲಿ ಟೀ ಅಂಗಡಿ ಇದೆ, ನೋಡೋಣ ಏನ್ ಹೇಳ್ತಾರೆ ಅಂತ. ಏನ್ ಸರ್ ಈ ಸಲ ಇಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ? ಜಮೀರ್ ಅಹ್ಮದ್ ಖಾನ್ 60-70 ಸಾವಿರ ಓಟ್ಗಳಿಂದ ಗೆಲ್ತಾರೆ ಸರ್. ಹೌದಾ? 100% ಗೆಲ್ತಾರೆ. ಸಿದ್ದರಾಮಯ್ಯ ಅವರು ನಿಲ್ಬಹುದು ಇಲ್ಲಿ ಅಂತಿದ್ದಾರೆ. ನಿಂತ್ರೆ ಹೆಂಗಿರುತ್ತೆ? ನಿಂತ್ರೆ ಗೆಲ್ತಾರೆ ಸರ್, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಜಮೀರ್ ಬಿಟ್ಕೊಡ್ತಾರ ಅಂತೀರಾ? ಅವ್ರು ತ್ಯಾಗ ಮಾಡಿದ್ರೆ ಗೆಲ್ತಾರೆ ಸರ್. ತ್ಯಾಗ ಮಾಡ್ತಾರೆ? ತ್ಯಾಗ ಮಾಡ್ತಾರೆ ಅವರು. ಸಿದ್ದರಾಮಯ್ಯಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಗುರುಗೋಸ್ಕರ? ಗುರುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಆಮೇಲೆ ಸಿದ್ದರಾಮಯ್ಯ ಅವರಲ್ಲ, ಕಾಂಗ್ರೆಸ್ ಅಲ್ಲಿ ನಮಗೆ ಈಗ ಈ ಕ್ಷೇತ್ರದಲ್ಲಿ ಜಮೀರ್ ಅಣ್ಣನೇ ಗೆಲ್ಲೋದು, ಅವರೇ ನಿಲ್ತಾರೆ. ಫೈಟ್ ಯಾರು ಕೊಡ್ತಾರೆ ಸಲ, ಜೆ ಡಿ ಎಸ್ ಬಿಜೆಪಿನ? ಇಲ್ಲಿ ಫೈಟೇ ಇಲ್ಲ ಸರ್. ಫೈಟೇ ಇಲ್ಲ? ಫೈಟೇ ಇಲ್ಲ. ಒನ್ ಸೈಡ್ ಮ್ಯಾಚ್, ಒನ್ ಸೈಡ್ ಅಲ್ಲ, ಅದು ನೋ ಲಾಸ್ ವಿನ್, ನೋ ಲಾಸ್ ಅಲ್ಲಿ ಗೆಲ್ತಾರೆ. ಸರ್ ನಮಸ್ತೆ. ಏನ್ ಸರ್ ಇಸಲ್ಲ ಚಾಮರಾಜಪೇಟೆಯಲ್ಲಿ? ಏನ್ ಹೇಳ ಸರ್, 100% ಜಮೀರ್ ಅಣ್ಣ ಅವ್ರು ಗೆಲ್ಲಿದ್ದಾರೆ. 100%? ಹೌದು ಸರ್. ಈಗ ಸಿದ್ದರಾಮಯ್ಯ ಅವ್ರು ಬರ್ತೀನಿ ಅಂದ್ರೆ ತ್ಯಾಗ ಮಾಡ್ತಾರ ಅಂತೀರ? ಬಿಟ್ಕೊಡ್ತಾರೆ ಸರ್. ಬಿಟ್ಕೊಡ್ತಾರೆ? ಅವತ್ತು ಹೇಳ್ದಂಗೆ ಇವತ್ತು ಬಿಟ್ಕೊಡ್ತಾರೆ. ಯಾಕೆ ಬಿಟ್ಕೊಡ್ತಾರೆ? ಶಿಷ್ಯ ಗುರು ಶಿಷ್ಯ ಅಲ್ವಾ ಸರ್, ಬಿಟ್ಕೊಡ್ಲೇಬೇಕು. ಬಿಟ್ಕೊಡ್ಲೇಬೇಕು. ಹೌದು. ನಿಂತ್ರೆ ಏನಾಗುತ್ತೆ? ಯಾರು ಸರ್? ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯವ್ರನ್ನ ಗೆಲ್ಲಿಸ್ತಾರೆ ಜಮೀರ್ ಅಣ್ಣ ಅವರು. ಗೆಲ್ಲಿಸ್ತಾರ? ಖಂಡಿತ. ಯಾರು ಫೈಟ್ ಕೊಡೋರು ಇಲ್ಲಿ, ಜೆ ಡಿ ಎಸ್ ಬಿಜೆಪಿ? ಫೈಟ್ ಯಾರು ಕೊಡಲ್ಲ ಸರ್, ಫೈಟ್ ಯಾರು ಇಲ್ಲ ಸರ್ ಜಮೀರ್. ಫೈಟ್ರ್ ಯಾರು ಇಲ್ಲ. ಏನಾಗುತ್ತೆ ಸರ್ ಎಲೆಕ್ಷನ್? ಚಾಮರಾಜಪೇಟೆ ಚಾಮರಾಜಪೇಟೆ ನಡೀತದೆ, ಏ ತೊಂದರೆ ಇಲ್ಲ. ಅದೇ ಬಿಜೆಪಿ ಜಮೀರ್ ಅಣ್ಣ ಬರೋದು, ನಿಲ್ಲ ಡೆಪ್ಟಿ ಮಿನಿಸ್ಟರ್ ಆಗ್ತಾರೆ ಈ ಸಾರಿ ಗೆಲ್ತದೆ. ಡೆಪ್ಟಿ ಮಿನಿಸ್ಟರ್ ಆಗ್ತಾರೆ ಗೆಲ್ಲದೆ. ಲೀಡಿಂಗ್ 65,000 ಲೀಡಿಂಗ್. ಯಾರು? ನಮ್ಮ ಜಮೀರ್ ಅಣ್ಣ.
ಸಿದ್ದರಾಮಯ್ಯನವರು ಬಂದ್ರೆ ಬಲ್ಲ ಅವ್ರಿಗೆ ಬಿಟ್ಕೊಡ್ತಾರೆ ಸಾಹೇಬ್ರು, ಬಿಟ್ಕೊಡ್ತಾರೆ ಖಂಡಿತ ಬಿಟ್ಕೊಡ್ತಾರೆ. ಏನ್ ಸರ್ ಈ ಸಲ ಚಾಮರಾಜಪೇಟೆಯಲ್ಲಿ ಸಿದ್ದರಾಮಯ್ಯನವರು ಬಂದ್ರೆ ಹೆಂಗಿರುತ್ತೆ ಸರ್? ಜಮೀರ್ ಅಣ್ಣ ಅವ್ರಿಗೆ ಎಷ್ಟು ಓಟ್ ಬರುತ್ತೋ ಸಿದ್ದರಾಮಯ್ಯವ್ರಿಗೂ ಅದೇ ರೀತಿ ಬರುತ್ತೆ ಓಟು, ಬೇರೆ ಡಿಫ್ರೆನ್ಸ್ ಏನಾಗಲ್ಲ. ಇನ್ನೊಂದು ಜಮೀರ್ ಅಣ್ಣಗೆ ಇಲ್ಲಿ ಎದುರನ್ನೇ ಯಾರಿಲ್ಲ ಸರ್, ಜೆ ಡಿ ಎಸ್ ಅವರು ಇನ್ನು ಯಾರಂತ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ, ಬಿ ಜೆ ಪಿ ಅವರು ಯಾರಂತ ಕ್ಯಾಂಡಿಡೇಟ್ ಫೈನಲ್ ಮಾಡ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಅವ್ರಿಗೆ ಗೊತ್ತು, ಅವ್ರು ನೆಲಕ್ಕೆ ಯಾರು ಎದುರುಗಡೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಇಲ್ಲ ಅಂತ. ಸೊ ಇಲ್ಲಿ ಮಾತಾಡಂಗೆ ಇಲ್ಲ ಸರ್, ಅವರೇ ಬರ್ತಾರೆ, ಅವರೇ ಬರ್ತಾರೆ. ಯಾತಕ್ಕೋಸ್ಕರ ಜಮೀರ್ ಅವ್ರನ್ನ ಗೆಲ್ಲಿಸ್ತಾರೆ ಜನ ಇಲ್ಲಿ ಸರ್? ಏನಂದ್ರೆ ಬಡವ್ರ ಕಷ್ಟಕ್ಕೆ ತುಂಬಾ ಸ್ಪಂದಿಸ್ತಾರೆ, ಹೇಳ್ಕೊಳ್ತಾರೆ. ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಂದ್ರೂ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ನೋಡ್ಕೋತಾರೆ, ಕನ್ನಡ ಕಾಣ್ತೀವಲ್ಲ ಅವ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ. ಹಾಗಾಗಿ ಜನರು ಅವ್ರಂದ್ರೆ ತುಂಬಾ ಇಷ್ಟ, ಮನೆ ಮಗ ಅದರ. ತುಂಬಾ ಜನ ಹೇಳ್ತಾರೆ ಜಮೀರ್ ಅವರೇ ಇರ್ಲಿ, ಸಿದ್ದರಾಮಯ್ಯ ಬೇಡ ಇಲ್ಲಿ ಅಂತಾರೆ. ಇಲ್ಲ ಅದು ಜಮೀರ್ ಅಣ್ಣ ಅವ್ರಿಗೆ ಬಿಟ್ಟು ಸರ್, ಜಮೀರ್ ಅಣ್ಣ ಅವರು ಏನ್ ಡಿಸಿಷನ್ ತಗೋತಾರೆ ಆ ಡಿಸಿಷನ್ಗೆ ಮತದಾರರಾಗಿ ಏನ್ ಹೇಳ್ತೀರಾ, ಜಮೀರ್ ಅವರೇ ಇರ್ಬೇಕಾ ಸಿದ್ದರಾಮಯ್ಯ ಅವ್ರು ಬರ್ಬೇಕಾ? ಜಮೀರ್ ಅಣ್ಣ ಇರ್ಬೇಕು, ಜಮೀರ್ ಅವರೇ ಇರ್ಬೇಕು. ಕಷ್ಟಕ್ಕೆ ಸ್ಪಂದಿಸ್ತಾರೆ ಸರ್, ಅದೊಂದು ಅವ್ರ ಮೇಲೆ ಮಾನವೀಯತೆ ತುಂಬಾ ಇದೆ. ಕೊರೋನಾ ಟೈಮಲ್ಲೆಲ್ಲ ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಇಡೀ ದೇಶನೇ ಮಲಗಿರುವಾಗ ಅವ್ರ ಪಾಪ ಫುಲ್ಲು ಆಕ್ಟಿವ್ ಆಗಿದ್ರು ಕ್ಷೇತ್ರದಲ್ಲಿ, ಅದೊಂದು ಅವ್ರ ಪ್ಲಸ್ ಪಾಯಿಂಟ್ ಅವ್ರಿಗೆ. ಓಕೆ ಸರ್, ನಮಸ್ತೆ. ಜಮೀರ್ ಅವರೇ ಇರ್ಬೇಕಾ ಸಿದ್ದರಾಮಯ್ಯ ಅವ್ರು ಬರ್ಬೇಕಾ? ನಮ್ಮ ಕ್ಷೇತ್ರದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಮ್ಮ ಜಮೀರ್ ಅಣ್ಣನೇ ಒಳ್ಳೆಯವರು ಸರ್, ತುಂಬಾ ಜನಕ್ಕೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಇಲ್ವಾ ಅಂತ ನಾವು ಯೋಚನೆ ಮಾಡಲ್ಲ, ಆದರೆ ಇನ್ನೊಬ್ಬರಿಗಾದರೂ ಸಿಕ್ಕೋರಿಗಾದರೂ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರು ಬಂದರೆ ಅವರೆಲ್ಲ ಒಂದೇ ಅಲ್ವಾ ಸರ್? ಇವಾಗ ಸದ್ಯಕ್ಕೆ ಯಾರು ಇರ್ಬೇಕು ಅನ್ಸುತ್ತೆ ನಿಮಗೆ? ಜಮೀರ್ ಅಣ್ಣನೇ ಪರವಾಗಿಲ್ಲ ಸರ್, ಅವರು ಎಲ್ಲ ಎಲ್ಲ ಕಡೆ ಯಾರು ಫೈಟ್ ಕೊಡ್ತಾರೆ ನಮಗೆ, ಆಜಾದ್ ನಗರ ಆಗಲಿ, ಚಾಮರಾಜಪೇಟೆ ಆಗಲಿ, ಗೋರಿಪಳ ಆಗಲಿ, ಎಲ್ಲ ಕಡೆ ಯಾರು ಫೈಟ್ ಕೊಡ್ಬೋದು ಈ ಸಲ ಜೆ ಡಿ ಎಸ್ ಬಿಜೆಪಿನ? ಜೆ ಡಿ ಎಸ್ ಬಿಜೆಪಿ ಅವರೆಲ್ಲ ಏನು ಬೇಕಾದ್ರೆ ಸರ್ ನಮ್ಗೆ ಎಲ್ಲ ಇಲ್ಲೇನು ಫೈಟ್ ಕೊಡ್ತಾರ ಕೊಡಲ್ವಾ? ಅವರೆಲ್ಲ ಬರಲ್ಲ ಸರ್. ಏನು ಬರಲ್ಲ, ಫೈಟೇ ಇಲ್ಲ, ಫೈಟೇ ಇಲ್ಲ, ಅದು ನಾವು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವರೇ ಬರ್ತಾರೆ, ಜಮೀರ್ ಅಣ್ಣನೇ ಬರೋದು. ರೈಟ್ ರೈಟ್. ನಮ್ಗೆ ಮಾಡಿದಾರ ಇಲ್ವಾ ಅಂತ ನಾವು ಅದಕ್ಕೆ ಬಗ್ಗೆ ಸ್ವಾರ್ಥ ಅನಿಸ್ತದೆ. ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ಮಾಡ್ತಾರೆ. ಓಕೆ, ಇದಿಷ್ಟು ಇಲ್ಲಿನ ಕತೆ. ಮತ್ತೆ ಮುಂದೆ ಹೋಗೋಣ, ಮತ್ತೊಂದಿಷ್ಟು ಜನರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಚಾಮರಾಜಪೇಟೆ ಕತೆ ಏನಾಗುತ್ತೆ ಸರ್ ಈ ಸಲ ಎಲೆಕ್ಷನ್? ಕತೆ ಅಂದ್ರೆ ಯಾವ ಕತೆ ಸರ್? ಎಲೆಕ್ಷನ್ ಅದು ನಮ್ಗೆ ಅದಕ್ಕೆ ಬಹಳ ದೂರ ಸರ್. ದೂರನ ಸರ್? ಬಹಳ ದೂರ. ವೋಟ್ ಮಾಡ್ತೀರಲ್ಲ? ವೋಟ್ ಮಾಡ್ತೀವಿ ಸರ್. ಏನು ವೋಟ್ ಮಾಡ್ತೀರ? ನಾನು ಇದುವರೆಗೆ 11 ನಿಮಿಷ ಪರ್ಸನ್ ನೋಡಿ ವೋಟ್ ಮಾಡಿದ್ದೀನಿ. ನನ್ನ ಪರ್ಸನಲ್ ಆಗಿ ಹೇಳ್ತೀನಿ, ಯಾರು ವ್ಯಕ್ತಿ ಯಾರು ಇವನ ಏನೋ ಆಗ್ಬೋದಾ ಹೇಳಕ್ಕಿಂತ ಇದುವರೆಗೆ ಯಾವನು ಮಾಡಿಲ್ಲ. ನಂದು ವೋಟ್ ಮಾಡಿ ವೇಸ್ಟೇ, ಅದು ವೇಸ್ಟೇ ಆಗ್ಬಿಟ್ಟು. ಈಗ ಸಿದ್ದರಾಮಯ್ಯವ್ರು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವ್ರು ಬರಬೇಕು ಅಂತಿದ್ದಾರೆ, ಬಂದ್ರೆ ಒಳ್ಳೇದ ಸರ್. ಇರೋದ್ರಲ್ಲಿ ಎಷ್ಟೋ ಬೆಟರ್ ಸರ್ ಅವ್ರು, ನಿಜವಾಗ ಜಮೀರ್ ಅವ್ರು ಬಿಟ್ಕೊಡ್ತಾರಂತಾರ? ಜಮೀರ್ ಬಿಟ್ಕೊಟ್ರ ಸಹಿ ಬಿಡಲಿಲ್ಲ ಸಹಿ ಬಂದ್ರೆ ಒಳ್ಳೇದು ನೋಡಿ ಸರ್. ಜಮೀರ್ ಆಸ್ ಎ ಮುಸ್ಲಿಮ್ ಅವನು ಒಳ್ಳೇದು ಮಾತಾಡ್ತಾನೆ, ನನ್ನ ನೋಡ್ದಂಗೆ ಏನು ಸ್ವಲ್ಪ ಬಡವರಿಗೆ ಏನಾದ್ರು ಕೈಯಲ್ಲಿ ಹಾಕಿದ್ ಕೊಡ್ತಾನೆ. ಅವನು ಏನು ಮಾಡ್ತಾನೆ, ಲೂಟ್ ಕೊಡ್ತಾನೆ, ಎಷ್ಟು ಯಾರು ಲೂಟ್ ಹೊಡಿತಾನೆ, ಲೂಟ್ ಹೊಡೆದ್ರಲ್ಲಿ ಕೊಡ್ತಾನಿಲ್ಲ, ಅದಾದ್ರೂ ಕೊಡ್ತಾರೆ, ಅದರಲ್ಲಿ ಕೊಡ್ತಾನಿಲ್ಲ. ಸರ್ ನಮಸ್ತೆ ಸರ್. ಸರ್ ಏನು ಸರ್ ಚಾಮರಾಜಪೇಟೆಯಲ್ಲಿ ಈ ಬಾರಿ ಭಾಳ ಏನು ಫೈಟ್ ಇಲ್ಲ ಸರ್ ಇಲ್ಲಿ? ಏನೂ ಇಲ್ವಾ? ಜಮೀರ್ಗೆ ಜಮೀರೇ ಆಲ್ಮೋಸ್ಟ್, ನಾವು ಜಮೀರ್ ಬಂದರೆ ಜಮೀರೇನೆ, ಜಮೀರೇ ಅವೆಲ್ಲ ಕೊಂಡಿ. ಸಿದ್ದರಾಮಯ್ಯವ್ರಿಗೆ ಕೊಟ್ಟರೆ ಏನೋ ಗೆಲ್ಬೋದು ಸ್ವಲ್ಪ, ಆ ಕ್ಷೇತ್ರ ಸಿದ್ದರಾಮಯ್ಯ ಫೈಟ್ ಇರ್ತದೆ. ಫಸ್ಟ್ ಜಮೀರ ಬಿಟ್ಕೊಡ್ಬೇಕಲ್ಲ, ಕಷ್ಟ ಸರ್. ಯಾರು ಕೊಡ್ಬೋದು ಕೊಟ್ರೆ ಫೈಟ್ ಕಾಂಗ್ರೆಸ್ ಈ ಬಾರಿ? ಜೆ ಡಿ ಎಸ್ ಇಲ್ಲ ಬಿಜೆಪಿನ? ಬಿಜೆಪಿನೇ, ಬಿಜೆಪಿನೇ ಫೈಟ್ ಕೊಡುತ್ತಾ? ಜೆ ಡಿ ಎಸ್ ಇಲ್ವಾ ಇಲ್ಲಿ? ಕಷ್ಟ. ಈಗ ಸಿದ್ದರಾಮಯ್ಯವ್ರು ಬಂದ್ರೆ ಹೆಂಗಾಗತ್ತೆ ಇಲ್ಲಿ? ಸೋಲ್ತಾನೆ ಸಿದ್ದರಾಮಯ್ಯವ್ರು, ಸೋಲ್ತಾರ? ಏಕೆ ಜಮೀರ್ ಅವ್ರು ನಿಂತ್ಕೊಂಡು ಗೆಲ್ಸ್ಕೊಳ್ಳಲ್ವಾ? ಸಿಎಂ ಆಗಿರೋರು ಎಲ್ ಬೇಕಾದ್ರೆ ನಿಲ್ಲೋ, ನಾನು ಇಂಥ ಜಾಗದಲ್ಲಿ ನಿಲ್ತೀನಿ ಅಂತ ಹೇಳ್ಬೋದು ಅಲ್ವರಾ? ಅವ್ರಿಗೆ 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 ಇದು ಭಯ ಏನೋ, ಎಲ್ಲಿ ನಿಂತ್ಕೊಳ್ಳೋದು, ಎಲ್ಲಿ ಎಲ್ಲಿ ನಿಲ್ಬೇಕು ಅನ್ನೋದು ಅವ್ರಿಗೆ ದಿಕ್ಕು ತೋರಿಸ್ತಾ ಇಲ್ಲ. ಇಲ್ಲಿಗೆ ಬಂದ್ರೆ ಹೆಂಗೆ? ಇಲ್ಲಿಗೆ ಬಂದ್ರಂತೂ ಗೆಲ್ಲೋದೇ ಇಲ್ಲ.
ಗೆಲ್ಲಲ್ಲ ಏನ್ ಮಾಡಿದಾರೆ ಸರ್? ಬಿಜಾಪುರದಲ್ಲಿ ಹೇಳಿದ್ರೆ ಅಲ್ಲಿ ಏನ್ ಮಾಡಿದ್ದಾರೆ? ಬಾದಾಮಿಯಲ್ಲಿ ಏನ್ ಮಾಡಿದ್ದಾರೆ? ಏನ್ ತುಂಬಾ ಹೆಚ್ಚಿನ ಅನುದಾನ ತಂದು ಕೊಟ್ಟಿದ್ದಾರೆ ಬಾದಾಮಿಗೆ. ಯಾವ್ದು ಯಾರು ಕೊಟ್ಟಿರೋದು ಅದು ಅನುದಾನ? ಅಕ್ಕಿ ಭಾಗ್ಯ ಅದೆಲ್ಲ ಬಗ್ಗೆ ಯಾರ ಭಾಗ್ಯ ಯಾವ ಭಾಗ್ಯ ಕೊಟ್ಟಿರೋರು ಅಂದ್ರೆ ಅವ್ರು ಸರ್ ಸೆಂಟ್ರಲ್ ಇಂದ ಕೊಟ್ಟಿರ್ತಾರೆ, ಇವ್ರು ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಬಂದ್ರೆ ಕಷ್ಟ ಅಂತೀರಾ? ಬಹಳ ಕಷ್ಟ. ಜಮೀರ್ ಅವ್ರು ಗೆಲ್ಸ್ಕೊಂಡ್ ಬರಲ್ಲ ಅಂತೀರಾ? ಜಮೀರ್ ಅವ್ರು ಗೆಲ್ತಾರೆ. ಜಮೀರ್ ಅವ್ರು ಗೆಲ್ತಾರೆ. ಅದೇ ಸಿದ್ದರಾಮಯ್ಯ ಅವರು ಬಂದ್ರೆ ಗೆಲ್ಸಲ್ವಾ ಜಮೀರ್ ಅವರು? ಗೆಲ್ಸಲ್ಲ. ಏನಾಗುತ್ತೆ ಸರ್ ಈ ಸಲ? ಏನು ಚೇಂಜ್ ಆಗಲ್ಲ ಸರ್. ಜಮೀರ್ ಬಿಟ್ಟರೆ ಯಾರು ಬರೋಕ್ಕಾಗಲ್ಲ ಸರ್. ಬರೋಕ್ಕಾಗಲ್ಲ. ಚಾಲೆಂಜ್ ಕಟ್ಟಿರ್ಬೇಕಾದ್ರೆ. ಚಾಲೆಂಜ್ ಕಟ್ತೀರಾ ಸರ್? ನಮಸ್ತೆ. ಏನಾಗುತ್ತೆ ಚಾಮರಾಜಪೇಟೆಯಲ್ಲಿ? ಚಾಮರಾಜಪೇಟೆಯಲ್ಲಿ ಏನಾಗುತ್ತೆ ಅಂತ ಅನ್ನೋದಕ್ಕಿಂತ ಜನ ಕರೆಕ್ಟಾಗಿ ಓಟ್ ಮಾಡಬೇಕು ಅಂತ ಹೇಳ್ತೀನಿ ಅಷ್ಟೇ. ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು. ಯಾವುದೋ ಕುಕ್ಕರ್ಗೋ ಮೊನ್ನೆ ಯಾವುದೋ ಒಂದು ಹಿಂಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಗ್ರಾಮ ಪಂಚಾಯತಿಲಿ ಏನೋ ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಕುಕ್ಕರ್ನ ಕಿತ್ಕೊಂಡು ಹೋದಂತೆ ಒಬ್ಬ ಲೀಡ್ರು. ಅಕಸ್ಮಾತ್ ಅವನೇನೋ ಸೀರೆ ಗೀರೆ ಹಂಚ್ಬಿಟ್ಟಿದ್ರೆ ಗ್ರಾಮದಲ್ಲಿ, ಅದನ್ನು ಹೇಳ್ಕೊಂಡು ಹೋಗೋರು ಏನೋ. ಹಾಗಾಗಿ ನಾನು ಹೌದೌದು, ಹಾಗಾಗಿ ಎಲ್ಲರೂ ಕೂಡ ನಮ್ಮ ನಮ್ಮ ಅಧಿಕಾರನ ಇಲ್ಲಿ ಚಲಾಯಿಸೋಣ ನಾವು ಅಂತ ಹೇಳ್ತೀನಿ ಸರ್. ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವರು ಬಂದ್ರೆ ಹೇಗಿರುತ್ತೆ ಇಲ್ಲಿ? ಅಲ್ಲ, ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಒಳ್ಳೆ ಲೀಡ್ರೆ, ಆದರೆ ಎಲ್ಲಿ ಕೆಡ್ತಾರೆ ಅಂತ ಅಂದರೆ ಸುತ್ತ ಇರೋರು ಕೂಡ. ಈಗ ನಾವು ಮೋದಿ ನಾಯಕತ್ವ ತಗೊಂಡ್ರು ಅಲ್ಲೂ ಕೂಡ ಅಷ್ಟೇ, ಅವರೊಬ್ರು ಸರಿ ಇದ್ರೆ ಆಗಲ್ಲ, ಟೀಮ್ ಸರಿ ಇರಬೇಕಲ್ವಾ? ಹಾಗಾಗಿ ನಾವು ಸಿದ್ದರಾಮಯ್ಯ ಒಬ್ರನ್ನ ಒಪ್ಕೊಂಡ್ರು ಕೂಡ ಈಗಲೂ ಕೂಡ ಸಿದ್ದರಾಮಯ್ಯ ಅವರ ಒಂದು ಅವಧಿನಲ್ಲಿ ಕಾಲಾಗಿರ್ತಕ್ಕಂಥದ್ದು ಸರ್ಕಾರಿ ನೌಕರಿಗೆ ಇನ್ಯಾರ ಅವಧಿನಲ್ಲೂ ಕೂಡ ಕಾಲಾಗಿಲ್ಲ. ಬೇಕಾದ್ರೆ ನೀವು ನಿಮಗೆ ನಮ್ಕಿನ ಚೆನ್ನಾಗಿ ಗೊತ್ತಿರ್ತದೆ, ರಿಪೋರ್ಟ್ ಮಾಹಿತಿ ಇರ್ತದೆ. ಬಟ್ ಆದರೆ ನೋಡಿ, ಇವಾಗ ಗಮನಿಸ್ತಾನೆ ಇದ್ದೀವಿ, 545 PSI ಕೇಸ್ ಆಯಿತು. ಎಲ್ಲಾದರೂ ಏನಾದರೂ ಯಾರಿಗಾದರೂ ಭ್ರಷ್ಟರು ಎಲ್ಲ ನೇರವಾಗಿ ಸಿಗಾಕೊಂಡ್ರು, ಆದರೆ ಯಾರಿಗಾದರೂ ಏನಾದರೂ ಆಯ್ತಾ? ಬಂದರೆ ಗೆಲ್ತಾರ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯ ಅವರು ಗೆಲ್ತಾರೆ ಬಿಡ್ತಾರೆ ಅನ್ನೋದು ನಾವು ಭವಿಷ್ಯ ಎಲ್ಲ ಹೇಳೋಕ್ಕಾಗಲ್ಲ. ಬಟ್ ಅವ್ರು ಗೆದ್ರೂ ಒಳ್ಳೆ ಕೆಲಸ ಮಾಡಲಿ ಅಂತ ನಾವು. ಜಮೀರ್ ಬಿಟ್ಕೊಡ್ತಾರೆ ಇಲ್ಲಿ? ಜಮೀರ್ ಖಾನ್ ಅವರು ಬಿಟ್ಕೊಡೋದು ಕಷ್ಟ. ಯಾಕೆ ಅಂತಂದ್ರೆ ಈಗ ನಾನು ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಮನೆಯವ್ರು ನನ್ನನ್ನು ಒಪ್ಕೊಂತಾರ, ಸ್ವೀಕರಿಸ್ತಾರ? ಕಾಣ್ಬೋದು ಪ್ರೀತಿಯಿಂದ. ಸೊ ಇದಿಷ್ಟು ಇಲ್ಲಿಯ ಮಾತು. ಮತ್ತೆ ಮುಂದೆ ಹೋಗೋಣ, ಮತ್ತೊಂದು ಜನನ ಮಾತಾಡ್ಸೋಣ. ಒಂದು ಜಾಗದಲ್ಲಿ ಇದ್ದೀನಿ, ಇಲ್ಲೊಂದು ಜನ ಕೂತಿದ್ದಾರೆ, ನೋಡೋಣ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್ ನಮಸ್ತೆ. ಏನಾಗುತ್ತೆ ಸರ್ ಚಾಮರಾಜಪೇಟೆಯಲ್ಲಿ? ನಮಸ್ತೆ ಸರ್, ಏನಾಗುತ್ತೆ ಚಾಮರಾಜಪೇಟೆಯಲ್ಲಿ? ಯಾರು ಗೆಲ್ತಾರೆ? ಜಮೀರ್ ಬರಬಾರ್ದು. ಮುಸ್ಲಿಂ ಬೇಡ, ಹಿಂದೂಗಳು ಯಾರು ಬರಲಿ, ಯಾರಾದ್ರೂ ಬರ್ಬೇಕು. ಈಗ ಸಿದ್ದರಾಮಯ್ಯ ಅವ್ರು ಬಂದ್ರೆ ಅವ್ರು ಬಂದು ಬರೋಲ್ಲ, ಅವ್ರು ಬಂದ್ರೆ ಪರವಾಗಿಲ್ವಾ? ಒಟ್ಟ ಹಿಂದೂ ಬರ ಅವ್ರನ್ನ ಹಂಗ್ ಬರ್ಬೇಕು. ಏನ್ ಸರಿ, ಇಲ್ಲಿ ನಮ್ದು ಬಿಜೆಪಿ ಬರ್ಬೇಕಂತ ಸರ್. ಬಿಜೆಪಿ ಬರ್ಬೇಕಂತ ಫೈಟ್ ಇದೆಯಾ ಈ ಸಲ? ಫೈಟ್ ಇರುತ್ತೆ ಸರ್. ಫೈಟ್ ಇರುತ್ತೆ. ಯಾಕೆ ಚೇಂಜಸ್ ಆಗುತ್ತೆ ಈ ಸಲ? ಚೇಂಜಸ್ ಯಾರು ಬರಲ್ಲ ಸರ್, ಎಲ್ಲ ಸಸ್ವಾಗುತ್ತಾರೆ. ಬಂದ್ಮೇಲೆ ಕಮ್ ಇದು ಮಾಡ್ಬೇಕಷ್ಟೇ. ಸಿದ್ದರಾಮಯ್ಯ ಅವ್ರು ಬಂದ್ರೆ ಹೆಂಗಾಗತ್ತೆ ಇಲ್ಲಿ? ಅವ್ರು ಮನೆ ಬಿಡಿ ಸರ್, ಅವ್ರು ಅದೇ ಕೂಡೆ. ಈಗ ಸಿದ್ದರಾಮಯ್ಯ ಅವ್ರು ಬಂದ್ರೆ ಏನ್ ಸರ್ ಫೈಟ್ ಇಲ್ಲಿ? ಗೆಲ್ಬೋದು ಸರ್, ಅವರು ಗೆಲ್ಬೋದು. ಯಾಕೆ ಗೆಲ್ತಾರೆ? ಸ್ವಲ್ಪ ಕನ್ನಡದವ್ರಲ್ವಾ, ಗೆಲ್ಬೋದು. ಗೆಲ್ಬೋದಾ? ಜಮೀರ್ ಅವ್ರು ಬಿಟ್ಕೊಡ್ತಾರ ಅಂತೀರಾ ಸಿದ್ದರಾಮಯ್ಯವ್ರಿಗೆ? ನೋಡ್ಬೇಕು, ಅವ್ರಿಲ್ಲ ಅಂದ್ರೆ ಗೋವಿಂದ ಫೈಟ್ ಕೊಡ್ತಾನೆ. ಹೌದಾ? ಯಾರು ಗೆಲ್ತಾರೆ ಇಲ್ಲಿ? ಗೋವಿಂದ ಫೈಟ್ ಕೊಡ್ತಾನೆ, ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಜಮೀರ್ ಬರ್ತಾರೆ. 90% ಮುಸ್ಲಿಂ ವೋಲ್ಟೇಜ್ ಜಾಸ್ತಿ ಇದೆ ಅವ್ರದ್ದು. ಅವ್ರು ಬಂದೇ ಬರ್ತಾರೆ ಜಾಯಿಂಟಿ. ಇಲ್ಲಿ ಕೆಲಸ ವರ್ಕ್ ಮಾಡಿದ್ದಾರೆ ಇಲ್ಲಿ ಪೂರ್ತಿ. ಇರಲಿ, ಜಮೀರ್ ಅವರೇ ಗೆಲ್ತಾರೆ ಡೆಫಿನೆಟ್. ಈಗ ಸಿದ್ದರಾಮಯ್ಯ ಅವ್ರು ಬರ್ತೀನಿ ಅಂದರೆ ಜಮೀರ್ ಅವ್ರು ಬಿಟ್ಕೊಡ್ತಾರಾ? ಇಲ್ಲ, ಸಾಧ್ಯನೇ ಇಲ್ಲ. ಜಮೀರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅದು, ಇದು ಒಂದೇ ಬರ್ತದೆ. ಜಮೀರ್ ಅವ್ರು ಇರಬೇಕಾ, ಸಿದ್ದರಾಮಯ್ಯ ಅವ್ರು ಬರಬೇಕಾ? ಜಮೀರ್ ಇರಬೇಕು. ಸಿದ್ದರಾಮಯ್ಯ ಬೇಡವಾ? ಸಿದ್ದರಾಮಯ್ಯ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ಗೊತ್ತಾಗಲ್ಲ. ಜಮೀರ್ ಬೇಕು. ಯಾರು ಗೆಲ್ತಾರೆ ಸರ್ ಇಲ್ಲಿ? ಬುಗಳೇ, ಇಲ್ಲಿ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅನ್ನೋದು ಮೇನ್ ಅಲ್ಲ. ಯಾರೇ ಗೆದ್ರೂ ಪರವಾಗಿಲ್ಲ, ತಿಂಗಳಿಗೊಂದ್ಸತಿ ಬಂದು ನಮ್ಮನ್ನ ವಿಚಾರಿಸ್ಕೊಂಡು ಹೋದ್ರೆ ಹೇಗಿದ್ದೀರಾ ಏನು ಅಂತ ಸಾಕು. ವಿಚಾರಿಸ್ಕೊಂಡು ಹೋಗ್ಬೇಕು. ಹೆಂಗೆ ವಿಚಾರಿಸ್ಕೊಳ್ಳೋದು ಅಂದರೆ? ಅಂದರೆ ಅವ್ರ ಕಡೆಯಿಂದ ಇರ್ತಾರಲ್ಲ ಜನಗಳು, ಬಂದು ನಿಮಗೇನು ಕುಂದು ಕೊಡೋದು ಏನು ಕಷ್ಟ ಏನಿದೆ ಏನೋ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ಕೊಂಡು ಹೋದ್ರೆ ನಾವು ಅವ್ರಿಗೆ ಋಣಿ. ಈಗ ಸಿದ್ದರಾಮಯ್ಯವ್ರು ಬಂದರೆ
ಯಾರೇ ಬಂದರೂ ಅಷ್ಟೇನೆ, ನಾನು ಕೇಳೋದು ಅಷ್ಟೇನೆ, ಯಾರೇ ಬರಲಿ ಯಾರೇ ಬಂದ್ರೂ ಅವ್ರದೇ ಇದು. ಇಲ್ಲಿ ಯಾರು ಬಂದಿಲ್ವಾ ಇಲ್ಲಿ? ನನ್ಗೆ ನನ್ನ ಕಣ್ಗೆ ಕಾಣಿಲ್ಲ ಅವರು. ಜಮೀರ್ ಅವರೇ ಕಣ್ಣಿಗೆ ಕಾಣಿಲ್ವಾ? ಸರ್ ಇಲ್ಲೊಬ್ರು ಇದ್ದಾರೆ ಸರ್, ನಮಸ್ತೆ. ಏನ್ ಸರ್ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ಸರ್ ಯಾರ ಗೆಲ್ಲಕ್ಕೆ ಮುಖ್ಯವಾಗಿ ನಮ್ಮ ಏರಿಯಾದಲ್ಲಿ MLA ಚೇಂಜ್ ಆಗ್ಬೇಕು. MLA ಚೇಂಜ್ ಆಗ್ಬೇಕು? ಚೇಂಜ್ ಆಗ್ಬೇಕು. ಯಾಕೆ ಬೇಕಾಗಿಲ್ಲ? ಅವರು ಕಾರ್ಯಕರ್ತರನ್ನ ಹೊಡೆದ್ರೆ ಅಮಾಯಕರು ಅಂತ ಹೇಳಿದಾಗ ಅವ್ನು MLA ಗಾಯಕ ಅರ್ಥ ಆಯ್ತರಾ? ಈಗ ನಿಮ್ಮ ಮನೆಗೆ ನಾವು ಕೆಲಸ ಮಾಡಕ್ ಬಂದಿರ್ತೀವಿ, ನಿಮ್ಮ ಮೈಗೂ ಸರಿ ಇರಲ್ಲ, ನೋಡಕ್ ಬಂದವ್ರಿಗೆ ಹೊಡೆದು ಬಿಟ್ರೆ ಅವ್ರಿಗೇನು ಗೊತ್ತಿಲ್ಲ ಅಂತಾನ? ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ಬೇಕಾಗಿತ್ತು ಅವರು. ಅದು ಅದರಿಂದ MLA ಇನ್ನೊಬ್ಬ ಮುಸ್ಲಿಂ ಸರ್ ಅಂತ ಗೆಲ್ಲಿ, MLA ಚೇಂಜ್ ಆಗಬೇಕು. MLA ಚೇಂಜ್ ಆಗಬೇಕು. ಸಿದ್ದರಾಮಯ್ಯ ಅವರು ಬಂದ್ರೆ? ಸಿದ್ದರಾಮಯ್ಯ ಯಾರ ಬರಲಿ ಯಾರ್ಯಾರ ಬರಲಿ, ಒಟ್ಟಲ್ಲಿ ನಮ್ಮ ಕ್ಷೇತ್ರದಲ್ಲಿ MLA ಚೇಂಜ್ ಆಗಬೇಕು. MLA ಚೇಂಜ್ ಆಗುತ್ತಾ? ಆಗ್ಬೋದು, ನೋಡೋಣ. ಮಕ್ಕಳಿರೋರೆಲ್ಲ ಮೈದಾನದ ಬಗ್ಗೆ ಗೊತ್ತು, ಎಲ್ಲ ಸ್ಕೂಲು ಮಕ್ಕಳಿಗೆ ಆಟದ ಮೈದಾನ ಅದು, ಅದ್ರ ಬಗ್ಗೆನೇನು ಮಾತಾಡಲಿಲ್ಲ ಅವರು ಅಲ್ವಾ? ಅದೆಲ್ಲ ಇದು ತಾನೆ ನಮಗೋಸ್ಕರ ಆಟ ಆಡಕ್ಕೆ ಕೇಳ್ತಾ ಇಲ್ಲ ಅದನ್ನ, ಮಕ್ಕಳಿಗೋಸ್ಕರ. ಹಿಂದೆ ಪ್ರೇಮಿಳ ನೇತಾಜಿಯವರು ಆ ಕಾಲಕ್ಕೆ ಫೈಟ್ ಮಾಡಿದವರು, ಯಾರಿಗೂ ಮಕ್ಕಳಿಗೋಸ್ಕರ, ಉಳ್ಳೋರಿಗೆ ಭೂಮಿ ಆಡೋರಿಗೆ ಮೈದಾನ ಅಂತ. ಅದು ಮೈದಾನದ ಬಗ್ಗೆನೂ ಯಾವುದು ಮಾತಾಡಲಿಲ್ಲ ಅಂತ MLA ಮಾಡಿಕೊಂಡು ಏನು ಮಾಡ್ತೀರಾ? ಬದಲಾವಣೆ ಆಗಬೇಕು. ಇನ್ನೊಬ್ಬ ಯಾರ್ಯಾರ ಬರಲಿ ಈ ಥರ ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕು. ಓಕೆ ರೈಟ್. ಸೊ ಇಲ್ಲಿ ಇದಿಷ್ಟು ಮಾತು, ಮುಂದೆ ಹೋಗೋಣ, ಮತ್ತೊಂದು ಜನರನ್ನು ಮಾತಾಡ್ಸೋಣ. ಚಾಮರಾಜಪೇಟೆಯಲ್ಲಿ ಇದ್ದೀನಿ, ಇಲ್ಲೊಂದಿಷ್ಟು ಜನ ಇದ್ದಾರೆ ನೋಡೋಣ. ಸರ್ ನಮಸ್ತೆ. ಏನಾಗುತ್ತೆ ಸರ್ ಚಾಮರಾಜಪೇಟೆಯಲ್ಲಿ ಸಲ? ಇನ್ನು ಕ್ಯಾಂಡಿಡೇಟ್ ಯಾರು ಅಂತಲೇ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನು ಕ್ಯಾಂಡಿಡೇಟ್ ಯಾರು ಅಂತಲೇ ಅನೌನ್ಸ್ಮೆಂಟ್ ಆಗಿಲ್ಲ. ಯಾವ ಪಾರ್ಟಿಯಲ್ಲಿ? ಇಲ್ಲಿ BJP ಆಗಲಿ, ಕಾಂಗ್ರೆಸ್ ಆಗಲಿ, ದಳ ಆಗಲಿ, ಇನ್ನು ಯಾರು ಅಂತಲೇ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದಮೇಲೆ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯ ಅವರು ಬಂದರೆ ಏನಾಗುತ್ತೆ ಈ ಕ್ಷೇತ್ರದಲ್ಲಿ? ನಾವು ಇಲ್ಲಿ ಇಲ್ಲಿವರಲ್ಲ. ಏನಾಗುತ್ತೆ ಸರ್ ಚಾಮರಾಜಪೇಟೆಯಲ್ಲಿ? ಇನ್ನೂ ಯಾರು ಬರ್ತಾರ ಗೊತ್ತಿಲ್ಲ. ಜಮೀರ್ ಅವ್ರು ಬಿಟ್ಕೊಡ್ತಾರ ಸಿದ್ದರಾಮಯ್ಯ ಅವರಿಗೆ? ಬಿಟ್ಕೊಡ್ಬೋದು. ಕೊಟ್ರೆ ಏನಾಗುತ್ತೆ? ಇನ್ನ ನಡೀತಾ ಇದೆಯಲ್ಲ ಅನೌನ್ಸಿಲ್ಲ. ಏನಾಗುತ್ತೆ ಸರ್? ಏನು ಸರ್ ಚಾಮರಾಜಪೇಟೆಯಲ್ಲಿ? ಚಾಮರಾಜಪೇಟೆದು ಏನಾಗುತ್ತೆ? ಯಾರು ಗೆಲ್ತಾರೆ? ಮೋಕ್ಷಿ ಬಂದು BJP ಅಂತ ಇಲ್ಲಿ ಫೈಟು. ಜಮೀರ್ ಅವರು ಏನು ನಡೀತಾ ಇಲ್ಲ, ಸುಮ್ಮನೆ. ಏನಾಗುತ್ತೆ ಸರ್ ಇಲ್ಲಿ? ಸರ್ ಏನು ಹೇಳಕ್ಕಾಗಲ್ಲ, ಫೈಟ್ ಇದೆ, ನೆಟ್ಟು ನೆಟ್ಟು ಫೈಟ್ ಇದೆ, ನೋಡ್ಬೇಕಣ. ಯಾರ್ಯಾರ ನಡುವೆ ಫೈಟ್ ಇದೆ ಅಣ್ಣ? JDS ಮುಂದೆ, ಕಾಂಗ್ರೆಸ್ ಮುಂದೆ ಫೈಟ್ ಇದೆ ಅಣ್ಣ. ನೋಡೋಣ. ಎರಡರ ನಡುವೆ ಫೈಟ್ ಇದೆ, ಫೈಟ್ ಇದೆ ಅಣ್ಣ. ಕುಮಾರ್ ಅಣ್ಣ ಬರ್ಬೋದು, ಗೋವಿಂದ ಅಣ್ಣ ಬರ್ಬೋದು. ಈಗ ಜಮೀರ್ ಅಹಮದ್ ಅವ್ರು ಸಿದ್ದರಾಮಯ್ಯ ಅವ್ರು ಬರ್ತೀರಿ ಅಂದ್ರೆ ಬಿಟ್ಕೊಡ್ತಾರಾ? ಅದೇನು ಗೊತ್ತಿಲ್ಲ ಸರ್. ಅದೇನು ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ ಸರ್. ಗೋವಿಂದ ಅಣ್ಣ ಅವ್ರಿಗೆ ನಾವು ಗೋವಿಂದ ಅಣ್ಣ ಸರ್. ಏನಾಗುತ್ತೆ ಇಲ್ಲಿ? ಇಲ್ಲಿ BJP ಬರುತ್ತೆ, ಇಲ್ಲಾಂದ್ರೆ JDS ಬರುತ್ತೆ. ಕಾಂಗ್ರೆಸ್? ಕಾಂಗ್ರೆಸ್ ಪಲ್ಟಿ ಹೊಡೆಯೋದೇನೋ ಗ್ಯಾರಂಟಿ. ಜಮೀರ್ ಅವರು? ಜಮೀರ್ ಅವರು ಏಕೆ ನಿಜ? ಅವರೇ ಜಾಸ್ತಿ ಕೆಲಸ ಮಾಡಿದಾರಂತಾರೆ. ಏನ್ ಮಾಡಿದಾರೆ ಕೆಲಸ? ಅವ್ರ ಕಡೆ ಇರೋ ಜನಕ್ಕೆ ಮಾಡಿರ್ತಾರೆ, ಅವ್ರು ಬೇಕಾಗಿದ್ದ ವ್ಯಕ್ತಿಗಳು ಮಾಡಿರ್ತಾರೆ, ಬೇರೆ ಜನಕ್ಕೆ ಏನ್ ಮಾಡಿದ್ದಾರೆ? ಈಗ ಸಿದ್ದರಾಮಯ್ಯ ಅವ್ರು ಬಂದ್ರೆ? ಸಿದ್ದರಾಮಯ್ಯ ಅವರು ಇಲ್ಲಿ ಬಂದ್ರೆ? ಸಿದ್ದರಾಮಯ್ಯ ಅವ್ರು ಬಂದ್ರೆ ಗೆಲ್ಲೋದು ಕಷ್ಟ ಇದೆ ಇಲ್ಲಿ. ಹೌದಾ? ಅಷ್ಟು ಕಷ್ಟ ಇದೆ, ಅಷ್ಟು ಕಷ್ಟ ಇದೆ, ಕಷ್ಟ ಇದೆ. ಏನಾಗುತ್ತೆ ಸರ್ ಚಾಮರಾಜಪೇಟೆಯಲ್ಲಿ? ಚಾಮರಾಜಪೇಟೆಯಲ್ಲಿ ಈ ಸಲ ಒಳ್ಳೆ ಫೈಟ್ ಇದೆ. ಯಾರ್ಯಾರ ನೋಡೋ ಫೈಟ್ ಬೀಳುತ್ತೆ? ನಮ್ಮ ಗೋವಿಂದ ಅಣ್ಣ ಅವ್ರಿಗೂ, ಜಮೀರ್ ಸಾಹೇಬ್ರಿಗೂ, ಇಬ್ರಿಗೂ ಫೈಟ್ ಇದೆ. JDS ಕಾಂಗ್ರೆಸ್ಗೆ ಫೈಟ್ ಇದೆ. BJP ಇನ್ನೂ ಯಾವುದು ಕ್ಯಾಂಡಿಡೇಟು ಅತಂತ್ರ ಆಗಿದೆ, ಅನೌನ್ಸ್ ಆಗಿಲ್ಲ. ಸೊ ನೋಡಬೇಕು ಈ ಸಲ ಮತದಾರರು ಯಾರ ಮೇಲೆ ಒಲವು ತೋರಿಸ್ತಾರೆ ಅಂತ. ಇನ್ನು 50-50 ನಿಲ್ಕೊಳ್ತೀರಿ ಅಂದ್ರೆ ಹೇಳಕ್ಕಾಗಲ್ಲ ಸರ್. ಜಮೀರ್ ಅವ್ರು ಬಿಟ್ಕೊಡ್ತಾರಂತಾರ? ಬಿಟ್ಕೊಡಲ್ಲ ಸರ್. ಕೊಡಲ್ವಾ? 100% ಬಿಟ್ಕೊಡಲ್ಲ. ಜಮೀರ್ ಅವ್ರಿಗೆ ಇದು ಓಡಾಡಲಿಲ್ಲ ಅಂದ್ರೂ ಗೆಲ್ತೀನಿ ಅನ್ನೋ ಒಂದು 200% ಕಾನ್ಫಿಡೆನ್ಸ್ ಇರೋ ಕ್ಷೇತ್ರ. ಬೇರೆ ಕಡೆ ಹೋದ್ರೆ ಅವ್ರಿಗೆ ಕಷ್ಟ. ಹೊಸದಾಗಿ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ಮತದಾರನ ಓಲೈಸ್ಕೋಬೇಕು. ಇಲ್ಲಾದ್ರೆ ಅವ್ರು ಓಡಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಿದ್ದರಾಮಯ್ಯ ಅಷ್ಟೇ ಗೆಲ್ಸ್ಕೊಳ್ತೀನಿ. ಹಂಗೆ ರಾಜಕೀಯದಲ್ಲಿ ಆಗಲ್ಲ ಸರ್. ಪವರ್ ಇಲ್ಲ ಅಂದ್ರೆ ಅವ್ರಿಗೆ ಗುರುವಿಗೋಸ್ಕರ ಕ್ಷೇತ್ರ ತ್ಯಾಗ ಮಾಡ್ತೀನಿ. 100-200% ಪವರ್ ಇಲ್ಲ ಅಂದ್ರೆ ಯಾರು ಮನೇಲಿ ಇರಲ್ಲ ಸರ್. ರಾಜಕೀಯದವರು ಸಾಯೋವರೆಗೂ ಏನಾದ್ರು ಒಂದು ಪವರ್ ಇದ್ರೇನೆ ಅವ್ರಿಗೆ ಆಕ್ಟಿವ್ ಆಗಿರ್ತಾರೆ. ಆಗಲ್ಲ ಸರ್, ಒಪ್ಕೊಳ್ಳಲ್ಲ ಸರ್. ಏನಾಗುತ್ತೆ ಸರ್ ಬಂದ್ರೆ? ಇವರೇ ಬರ್ಬೋದು ಸರ್, JDS ಬರ್ಬೋದು ಇಲ್ಲಿ. JDS ಬರುತ್ತೆ. ಫೈಟ್ ಇದೆಯಾ? ಫೈಟ್ ಇದೆ ಸರ್. ಈ ಚಾಮರಾಜಪೇಟೆ ವಿಷಯದಲ್ಲಿ ಜಮೀರ್ ಅವ್ರಿಗೆ ಸ್ವಲ್ಪ ಏಟ್ ಬೀಳ್ಬೋದು ಅಷ್ಟೇ ಸರ್. ಸರ್ ನಮಸ್ತೆ. ಏನಾಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಏನಾಗುತ್ತೆ ಅನ್ನೋದನ್ನು ಈಗಲೇ ಗೊತ್ತಿಲ್ಲ. ಯಾಕೆ? ಯಾಕೆ ಅಂದ್ರೆ ಇಲ್ಲಿ ಬರೀ JDS ಕಾಂಗ್ರೆಸ್ ಅಂತ ಮಾತಾಡಿದ್ದಾರೆ. BJP ಅವ್ರಿಗೂ ಯಾರ್ದು ಯಾರು ಗೊತ್ತಿಲ್ಲ ಇನ್ನು.
ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಡಿಸೈಡ್ ಮಾಡಿಲ್ಲ ನಾವು. ಸಿದ್ದರಾಮಯ್ಯನವ್ರದ್ದು ಚರ್ಚೆ ಆಗ್ತಾ ಇದೆ ಇಲ್ಲಿ, ಜಮೀರ್ ಅವರು ಗುರುವಿಗೋಸ್ಕರ ಕ್ಷೇತ್ರ ಬಿಟ್ಕೊಡ್ತಾರೆ ಅಂತ. ಬಿಟ್ಕೊಟ್ರೆ ಆಗ್ಬೋದು, ಫೈಟ್ ಚೆನ್ನಾಗಿರುತ್ತೆ, ಇನ್ನೂ ಜೋರಾಗುತ್ತೆ, ಮಜಾ ಬರುತ್ತೆ. ಓ ಮಜಾ ಬರ, ಎಲ್ಲರಿಗೂ ಮಜಾ ಚೆನ್ನಾಗಿರುತ್ತೆ. ಸಿದ್ದರಾಮಯ್ಯ ಅವ್ರು ಬಂದ್ರೆ ಬಟ್ ಕೊಡ್ತೀರಂತಾರ ಜಮೀರ್ ಅವ್ರು? ಕೊಡ್ಬೋದಾ? ಹೇಳಕ್ಕಾಗಲ್ಲ ಸರ್. ಕೊಡ್ಬೋದು, ಕೊಡ್ಬೋದು, ಗುರುಗಳಲ್ಲಿ ಹಾಕೊಡ್ತಾರೆ. ಗುರುಗಳಲ್ಲಿ ಕೊಡ್ಬೋದು. ನೋಡ ಏನ್ ಮಾಡ್ದ ನೋಡೋದು. ಓಕೆ ಓಕೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬುಲೆಟ್ ರಿಪೋರ್ಟರ್ ಅನ್ನ ಮಾಡಿದ್ವಿ. ಸೊ ಈ ಕ್ಷೇತ್ರದಲ್ಲಿರುವಂತ ಲೆಕ್ಕಾಚಾರಗಳೇನಿದೆ, ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಜನ ಏನ್ ಹೇಳ್ತಾರೆ, ಇವುಗಳನ್ನೆಲ್ಲ ಕೇಳಿದೀವಿ. ಜನ ಕೆಲವರು ಸಿದ್ದರಾಮಯ್ಯನವ್ರು ಬೇಡ ನಮಗೆ, ಜಮೀರ್ ಅಹಮದ್ ಅವರೇ ಇರಲಿ ಇಲ್ಲಿ, ಅವರೇ ನಮಗೆ ಬೆಸ್ಟು ಅಂತಿದ್ದಾರೆ. ಕೆಲವರು ಬರಲಿ ಬಿಡಿ ಸರ್, ಅವರಿಬ್ರು ಹೆಂಗಾದ್ರೂ ಗುರು ಶಿಷ್ಯರೇ ಅಲ್ವಾ, ಒಳ್ಳೆಯದೆ, ಯಾರಿದ್ರೇನು ನಮಗೆ, ನಾವು ಕಾಂಗ್ರೆಸ್ಸಿಗೆ ಆಗ್ತೀವಿ ಅಂತಿದ್ದಾರೆ. ಬಟ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಫೈಟ್ ಈ ಬಾರಿ ತುಂಬ ಜಿದ್ದಾಜಿದ್ದಿ ಇರೋದ್ರಿಂದ ಯಾವ ರೀತಿಯಾಗಿ ವೋಟ್ಗಳು ಸ್ಪ್ಲಿಟ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಬೇಕು. ಸೊ ಇಲ್ಲಿಗೆ ಬುಲೆಟ್ ರಿಪೋರ್ಟರ್ನ ಚಾಮರಾಜಪೇಟೆಯಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕ್ಷೇತ್ರದಲ್ಲಿ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹುಷಾರಾಗಿರಿ.